Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ 7ನೇ ತರಗತಿಯ 3ನೇ ಪೂರಕ ಪಾಠವಾದ ಗೋಲಗುಮ್ಮಟ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಮುಖ್ಯ ಪ್ರಶ್ನೆ ಅ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಗೋಲಗುಮ್ಮಟದ ವಿಶೇಷ ಏನು? ಉತ್ತರ, ಗೋಲಗುಮ್ಮಟದಲ್ಲಿ ನಾವು ಒಂದು ಪದವನ್ನು ಕೂಗಿದರೆ ಅದು 7 ಬಾರಿ ಪ್ರತಿಧ್ವನಿಸುತ್ತದೆ. ಪ್ರಶ್ನೆ 2, ಜಾಣ ಎಂದು ಹೇಳಿದಾಗ ಏನಾಯಿತು? ಉತ್ತರ, ಜಾಣ ಎಂದು ಹೇಳಿದಾಗ ಜಾಣ 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 ಎಂದು ಕೇಳಿತು. ಪ್ರಶ್ನೆ 3, ಬಾಲಕನು ಕಲಿತ ಮರೆಯದಂಥ ಪಾಠ ಯಾವುದು? ಉತ್ತರ, ಗೋಲಗುಮ್ಮಟದಂತೆ ನಾವು ಕೂಡ ವಿಶೇಷವಾದ ಹಾಗೂ ಅಪರೂಪದ ವ್ಯಕ್ತಿಯಾಗಿರಬೇಕು, ಜೊತೆಗೆ ಸಮಾಜಕ್ಕೆ ಏನನ್ನು ನೀಡುತ್ತೇವೆಯೋ ಪ್ರತಿಯಾಗಿ ಸಮಾಜ ಅದನ್ನು ನಮಗೆ ನೀಡುತ್ತದೆ, ಹಾಗೂ ನಮ್ಮನ್ನು ನಾವು ಯಾವ ರೀತಿ ಬಿಂಬಿಸುತ್ತೇವೆಯೋ ಅಂತೆಯೇ ನಮ್ಮ ಸಮಾಜ ನಮ್ಮನ್ನು ಸ್ವೀಕರಿಸುತ್ತದೆ ಎಂಬುದನ್ನು ಬಾಲಕ ಗೋಲಗುಮ್ಮಟದಿಂದ ಕಲಿತಿರುವ ಮರೆಯದಂಥ ಪಾಠವಾಗಿದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.